ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸಬ್ರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ ನ ಸನ್ ರಿಚ್ ಸನ್ ಫ್ಲವರ್ ಆಯಿಲ್ ವೀಕ್ಷಕರು ಇವಾಗ ನಾವು ನಿಮ್ಮ ಫೇವ್ರೇಟ್ ಸೆಗ್ಮೆಂಟ್ ಗೆ ಬಂದಿದ್ದೀವಿ ನಿಮ್ಮ ಫೇವ್ರೇಟ್ ಸೆಗ್ಮೆಂಟ್ ನಲ್ಲಿ ಇವತ್ತೆಲ್ಲಿ ಕರ್ಕೊಂಡು ಹೋಗ್ತೀವಿ ಯಾವ ಅಡಿಗೆ ತೋರಿಸ್ತೀವಿ ಅಂತ ಕೇಳ್ತಾ ಇದ್ದೀರಾ ಕೇಳೋದೇನು ಮನೆ ಹೋಗೋಣ ಅಡಿಗೆ ಕಲ್ತ್ಕೊಂಡು ಬರೋಣ ಸವಿರುಚಿ ವೀಕ್ಷಕರಿಗೆ ನಮಸ್ಕಾರ ನಾನು ಭಾಸ್ಕರ್ ಮನೆ ಒಳಗೆಯಿಂದ ಭಾಸ್ಕರ್ ಕೆ ಆರ್ ಯಾವಾಗಲೂ ನಿಮ್ಗೆ ಏನಾದ್ರು ಒಂದು ಒಳ್ಳೊಳ್ಳೆ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇರ್ತೀನಿ ಈಗ ನಮ್ಮಲ್ಲಿ ಮನೆ ಒಳಗೆಯಲ್ಲಿ ಸಿಗುವಂತ ತಿಂಡಿನ ಮಾಡಿ ತೋರಿಸ್ತಾ ಇರ್ತೀನಿ ಎಲ್ಲರೂ ಆತರನು ತಿನ್ಲಿ ಯಾವ್ತರ ಮಾಡ್ತಾರ ನೋಡ್ಲಿ ನೀವು ಮನೇಲಿ ಮಾಡಿ ಪ್ರಯತ್ನ ಪಡ್ಲಿ ಅಂತ ಅದರಿಂದ ನಿಮ್ಗೆ ಒಂದು ಒಳ್ಳೆ ಕೋಡ್ಬಳೆನ ಮಾಡಿ ತೋರಿಸಣ ಅಂತ ನಮ್ಮಲ್ಲೇ ಸಿಗುತ್ತೆ ನಮ್ಮಲ್ಲಿ ಕೋಡ್ಬಳೆ ಕೂಡ ತರ ವೆರೈಟಿ ವೆರೈಟಿ ಎಲ್ಲ ಇದೆ ಅದರಲ್ಲಿ ಒಂದು ವೆರೈಟಿ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಸ್ವಲ್ಪ ಚಿರೋಟಿ ಒಂದು ಕೆಜಿ ಹಿಟ್ಟಿನ ಹದವನ್ನ ನಿಮ್ಗೆ ಹೇಳ್ತೀನಿ ನಾನು ಕೆ ಕೆಜಿ ಅಕ್ಕಿ ಹಿಟ್ಟಿಗೆ ಅಂತ ನಾನು ಸ್ವಲ್ಪನೇ ಮಾಡ್ತೀನಿ ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ಒಂದು ಇನ್ನೂರು ಗ್ರಾಮ್ ಅಷ್ಟು ಚಿರೋಟಿ ಇರುವ ಅದನ್ನ ಹುರ್ಕೊಳ್ಳಿ ಈಗ ಒಂದು ಬಾಲ್ ತೊಗೊತೀನಿ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊತೀನಿ ಒಂದು ಕೆ ಜಿ ಹಿಟ್ಟಿಗೆ ಒಂದು ಇನ್ನೂರು ಗ್ರಾಮು ಚಿರೋಟಿ ರವೆ ಹಾಕೊಳ್ಳಿ ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತೀನಿ ಒಂದು ಕೆ ಜಿ ಹಿಟ್ಟು ಹಾಕಿ ಇದು ಹುರ್ಗಡ್ಲೆ ಹುರ್ಗಡ್ಲೆನ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಆಯಿತಾ ಹುರ್ಗಡ್ಲೆನ ಗ್ರೈಂಡರ್ ಮಾಡಿ ಇಟ್ಕೊಂಡಿನಿ ಇದೊಂದು ನೂರು ನೂರೈದು ಗ್ರಾಮು ಇದಕ್ಕೆ ಖಾರ ಬೇಕು ಖಾರದ ಪುಡಿ ಹಾಕೊಳ್ಳೋಣ

ಹಿಟ್ಟನ್ನು ನಿಧಾನ ಕಲಿಸ್ಕೊಳ್ಳಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಹಾಕೊಳ್ಳೋಣ ಅದಕ್ಕೊಂದು ಅಂಜಾದ ನೀರು ಹಾಕೊಳ್ಳಿ ಹಿಟ್ಟು ಚಪಾತಿ ಹಿಟ್ಟು ಕಿನ್ನ ಗಟ್ಟಿ ಇರಬೇಕು ನೀರು ಮಾಡ್ಕೊಬಾರ್ದು ತುಂಬ ಮಾಡೋದು ಕಷ್ಟ ಆಗುತ್ತೆ ರೆಡಿ ಮಾಡ್ಕೊಂಡೆ ಆ್ಯಕ್ಚುಲಿ ಹಿಂಗ ಹಿಂಗು ನಾನು ಹಾಕದೆ ಮರ್ತ್ಬಿಟ್ಟೆ ಇವಾಗ ಹಿಂಗನ್ನು ಹಾಕ್ತೀನಿ ಹಿಟ್ಟು ರೆಡಿ ಇದೆ ಕೋಡ್ವಳ್ಳೆನ ಸುತ್ತಬೇಕು ಉಜ್ಜಿಬಿಟ್ಟು ಚೆನ್ನಾಗಿ ಸುತ್ತಿ ಸುತ್ತಿ ಎಣ್ಣೆ ಬಿಟ್ಟರೆ ಆ ಮಜಾ ಬೇರೆ ನಾನು ಇವಾಗ ಎಣ್ಣೆ ಎಲ್ಲ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಿಧಾನ ಅದ್ರ ಪಾಡಿ ಕಾಯ್ತಾ ಇರಲಿ ನಾನು ಅಷ್ಟೊತ್ತಿಗೆ ಸುತ್ತಕೊಂಡು ರೆಡಿ ಮಾಡ್ಕೊತೀನಿ ಎಣ್ಣೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಹುಷಾರ ಮಾಡಿ ನಿಧಾನ ಮಾಡಿ ಜಾಗರೂ ಜಾಗರೂಕತೆಯಿಂದ ಇರಬೇಕು ತುಂಬ ಜನ ಮಹಿಳೆಯರು ಕೈ ಆಗುತ್ತೆ ಯಾವಾಗಲೂ ಎಣ್ಣೆ ಹತ್ರ ಇದ್ದಾಗ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಟೆನ್ಷನ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ಆರಾಮಾಗಿ ಮ ಫ್ರೀ ಮೈಂಡಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಗರ್ಗರಿ ರೆಡಿಯಾಗಿದೆ ಹಿಂಗಿನ ಗಮ್ಲ ಜೀರಿಗೆ ಗಮ್ಲ ಎಲ್ಲ ಸೇರಿ ಘಮ 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 ಅಂತಿದೆ ನೋಡಿ ಸೂಪರ ಬಂದಿದೆ ಒಳ್ಳೆ ಘಮ ಘಮ ಇದೆ ಕೋಡ್ಬಳೆ ನೋಡಿ ಹೆಂಗಿದೆ ಮೊದಲು ಚಿಕ್ಕ ಮಕ್ಳುಗಳು ಹಿಂಗೆ ಕೊಟ್ಟರೆ ಹಿಂಗೆ ಹಿಂಗೆ ಇಟ್ಕೊಂಡು ಇಟ್ಕೊಂಡು ಆಟ ಆಡೋ ನಡೀತಾ ಇರ್ತದೆ ತುಂಬ ಅದ್ಭುತವೂ ಬಂದಿದೆ ಗರ್ಗ ನೋಡಿಲಿ ಸಾಫ್ಟಾಗಿದೆ ವೀಕ್ಷಕರೇ ಸೂಪರ ಬಂದಿದೆ ಕೋಡ್ಬಳೆ ಈಸಿ ಒಂದು ಅರ್ಧ ಗಂಟೆಲಿ ನೀವು ಆರಾಮಾಗಿ ಕೋಡ್ಬಳೆ ಹಿಟ್ಟಲ್ಲಿ ರೆಡಿ ಮಾಡಿಕೊಂಡಿದ್ರೆ ಟಕ 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 ಟ ರೆಡಿ ಮಾಡಿ ಒಂದು ಅರ್ಧ ಗಂಟೆಲಿ ಕೋಡ್ಬಳೆ ರೆಡಿ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇರ್ಬೋದು ಹೀಗೆ ಮಾಡ್ತಾ ಇರಿ ನೋಡ್ತಾ ಇರಿ ಸವಿರುಚಿ ಕಾರ್ಯಕ್ರಮದಲ್ಲಿ ಈ ತರದ ಹೊಸ ಹೊಸ ಅಡುಗೆಗಳು ಒಳ್ಳೊಳ್ಳೆ ಅಡುಗೆಗಳು ಎಲ್ಲ ಮಾ ಪದಾರ್ಥಗಳನ್ನು ಮಾಡೋದನ್ನು ತೋರಿಸ್ತಾ ಇರ್ತೀವಿ ನೋಡ್ತಾ ಇರಿ ಮಾಡ್ಕೊಂಡು ತಿಂತಾ ಇರಿ ಖುಷಿಯಾಗಿರಿ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ಫೇವ್ರೆಟ್ ಸೆಗ್ಮೆಂಟ್ ನಲ್ಲಿ ನಾವು ತೋರಿಸಿದ ಅಡುಗೆ ನಿಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತಲ್ವಾ ಮತ್ತಿನೇನು ಯೋಚನೆ ಮಾಡ್ತಾ ಇದೀರಾ ಮನೆಯಲ್ಲಿ ಮಾಡಿ ಮನೆಯವ್ರಿಗೆಲ್ಲ ಕೊಡಿ ಅಂತ ಹೇಳ್ತಾ ಇದು ಸವಿರುಚಿ ಸೀಸನ್ ತ್ರೀ ಸ್ಪೆಷಲ್ ನ ಸಂಡಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈಗ ಕಾರ್ಯಕ್ರಮ ಮುಗಿಸುವಂತಹ ಸಮಯ ನಾಳೆ ಶಾರ್ಪ್ ಹನ್ನೆರಡು ಗಂಟೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಟಾಟಾ ಬಾಯ್